ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಿರಣ್ಣ. ನನ್ನ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಸ್ನೇಹಿತರೆ, ಈ ವಿಡಿಯೋದು ವಿಶೇಷ ಏನಪ್ಪ ಅಂದರೆ, ನಮ್ಮ ದಾವಣಗೆರೆ ಬೈಕರ್ಸ್ ಕಡೆಯಿಂದ ಒಂದು ದಾಂಡೇರಿ ಟ್ರಿಪ್ ಮಾಡ್ತಾ ಇದ್ದೀವಿ. ಸೊ ಈಗ ಅಲ್ಲಿಗೆ ಜಾಯ್ನ್ ಆಗಕ್ಕೆ ಹೋಗ್ತಾ ಇದ್ದೀವಿ, ಶಾಮನೂರು ಬ್ರಿಡ್ಜ್. ಈ ರೈಡ್ ಒಳಗೆ ನಾವು 4 ಜನ ಒಟ್ಟು ರೈಡ್ ಮಾಡ್ತಾ ಇದ್ದೀವಿ. ಗೋಪಿ ಅವರು, ನಿಮಗೆ ಗೊತ್ತಿರೋಂಥ ಯೂಟ್ಯೂಬರ್ ಡಿವಿಜಿ ಬೈಕರು, ಅವ್ರ ಜೊತೆ ಚೇತನ್ ಅಂತ ಹೇಳಿಬಿಟ್ಟು ಎಕ್ಸ್ ಆರ್ಮಿ ಪರ್ಸನ್ನು, ಹಾಗೆ ಒಬ್ಬರು ಸ್ಟೂಡೆಂಟ್ ಸಹ ಬರ್ತಾ ಇದ್ದಾರೆ, ಬಾಲಾಜಿ ಅಂತೇಳಿ ಇಂಜಿನಿಯರಿಂಗ್ ಸ್ಟೂಡೆಂಟು. ಸೊ 4 ಜನ ನಾವು ಇವಾಗ ರೈಡ್ ಮಾಡ್ತಾ ಇದ್ದೀವಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ, ಕಂಟಿನ್ಯೂ ಮಾಡೋಣ ರೈಡ್ನ. ಹಾಗೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ಏನೆಲ್ಲ ನೋಡ್ಬೋದಪ್ಪ ಅಂದರೆ, ಇದರಿಂದ ಫಸ್ಟ್ ನಾವು ಬಂಗಾಪುರಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಮುಂಡ್ಗೋಡು ಏನು ಟಿಬೆಟಿಯನ್ ಕ್ಯಾಂಪ್ ಇದೆ, ಸೊ ಅಲ್ಲಿ ನಾವು ವಿಸಿಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಸಾತೋಳಿ ಫಾಲ್ಸಿಗೆ ಹೋಗ್ಬೇಕು, ಅದಾದಮೇಲೆ ನಾವು ದಾಂಡೇಲಿಗೆ ಹೋಗಿ ಸ್ಟೇ ಆಗ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಇದು ನಮ್ಮ ದಾಂಡೇಲಿ ರೈಡ್ನ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಸೊ ನಿಮ್ಮ ಸಪೋರ್ಟ್ ಏನು ಕಳೆದ ಸೀರೀಸ್ ಉಡುಪಿ ಸೀರೀಸಲ್ಲಿ ಇತ್ತು, ಅದೇ ಥರ ಕಂಟಿನ್ಯೂ ಆಗಲಿ ಈ ಸೀರೀಸ್ಗೂ ಕೂಡ. ಹಾಗೆ ಒಳ್ಳೊಳ್ಳೆ ವಿಡಿಯೋ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತೇನಿಲ್ಲ ಸ್ನೇಹಿತರೆ, ಇಲ್ಲಿಂದ ಸೀದಾ ಶಾಮನೂರು ಬ್ರಿಡ್ಜಿಗೆ ಹೋಗಿ ಅಲ್ಲಿ ನಿಮ್ಮನ್ನ ನಾವು ಮೀಟ್ ಆಗ್ತೀನಿ. ಸೊ ಸ್ನೇಹಿತರೆ, ಫೈನಲಿ ಗಾಡಿಗಳು ಜಾಯ್ನ್ ಆಗಿದ್ದಾವೆ. ಒಂದು ಹಿಮಾಲಯನು ಒಂದಿಲ್ಲ 4 ಹಿಮಾಲಯನೇ, ಅದರಲ್ಲಿ ನಮ್ಮ ಬ್ರೋ ಅವರು ಪರಿಚಯ ಆಗಿದ್ದು ಇಂಡಿಪೆಂಡೆನ್ಸ್ ಡೇ ರೈಡ್ ಒಳಗೆ, ಬಾಲಾಜಿ ಅಂತೇಳಿ, ಯು ಬಿ ಡಿ ಟಿ ಕಾಲೇಜ್ ಸ್ಟೂಡೆಂಟ್. ಇದು ನನ್ನ ಬೈಕು, ಹಾಗೆ ಸರ್ ಚೇತನ್ ಅಂತೇಳಿ. ಸರ್ ಆರಾಮಿದ್ದೀರ? ಆರಾಮಿದ್ದೀರಾ? ರೈಡಿಂಗ್ ಬಂದ್ರೆ ತುಂಬ ಥ್ಯಾಂಕ್ಸ್ ನಿಮಗೆ. ಫಸ್ಟ್ ಟೈಮ್ ರೈಡಿಂಗ್ ಬಂದಿರಾ? ಈ ರೈಡಿಂಗೇ ಕಂಟಿನ್ಯೂ ಆಗ್ತಾರಲ್ಲ ನಮ್ಮ ಜೊತೆಗೆ ನೋಡ್ರಿ. ಅವರು ಹಿಮಾಲಯನ್ ಬೈಕು, ಇದಂತೂ ಮಾಮೂಲ ನೋಡಿರ್ತೀರಿ ನೀವು. ಗೋಪಿ ಬ್ರೋದು ಲಿಯೋ. ಓಕೆ, ಒಟ್ಟು 4 ಹಿಮಾಲಯನ್ ಒಂದೇ ಬ್ರೀಡ್ ಪೂರ್ತಿ ಹೊರಟಿದ್ದೀವಿ ಇವಾಗ ರೈಡು. ಸ್ವಲ್ಪ ಟೈಮ್ ಆಯಿತು, ಒಂದು 1/2 ಅವರು. ಬ್ರೋ, ಒಂದು 100 ಒಳಗಿರಲಿ. ಹಾಂ, ನೀವು ಕೈ ಸಿಗೋದಿಲ್ಲ, ಅದೇನನ್ನ ಚೇಂಜ್ ಮಾಡ್ಸ್ಕೊಂಡ್ಬಿಡಿರಿ. ಫಿಲ್ಟ್ರ್ ಆಮೇಲೆ ಎಕ್ಸಾಸ್ಟ್ ಬ್ರೋ ನಂಗೆ ಓಡೋಗ್ಬಿಡ್ತೀರಾ? ಇಲ್ಲ ಇಲ್ಲ, ಆದಷ್ಟು 100 ಒಳಗಿರ್ರಿ. ಹಾಂ, ಹೈವೇ ಬೇರೆ ಸಿಕ್ಬಿಡತ್ತೆ ನಿಮಗೆ, ಅದೇ ತೂರಕ್ಕೆ ಚೆನ್ನಾಗತ್ತಿನ ಸ್ವಲ್ಪ ಒಕ್ಕಂದು ಹೊಡಿ ಹೊಡಿ ಹೊಡಿದು ಬಿಡ್ತೀರಿ. ಹಾಂ, ನಾನು ಲಾಸ್ಟಿಗೆ ಇರ್ತೀನಿ, ಗೋಪಿ ಅವರು ಲೀಡ್ ಮಾಡ್ತಾರೆ. ಓಕೆ, ಸನ್ರೈಸ್ ನೋಡ್ರಿ ಹೇಗಾಗಿದೆ ಅಲ್ಲೇ, ಆಲ್ರೆಡಿ ಟೈಮ್ ಆಗಿದೆ. ಬ್ರೋ ಬಿಡ್ರಿ. ಹುಡುಗರೆಲ್ಲ ಕೈ ಅಂತ ಇದ್ದಾರೆ ನಮ್ಮ ದಾಣೇರಿ ಹುಡುಗರು, ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ ರೈಡಿಗೆ. ಹಾವೇರಿ 74 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇವಾಗ ಟೈಮ್ ಬಂದ್ಬಿಟ್ಟು 6:45. ನಮ್ಮ ದಾವಣಗೆರೆ ಜಿಲ್ಲೆ ಜೀವ ನದಿ, ಈ ತಾಯಿ ಇಲ್ಲದ್ರೆ ನಮ್ಮ ದಾವಣಗೆರೆ ಯಾವ ಮಟ್ಟಿಗೆ ಎಷ್ಟು ಅಭಿವೃದ್ಧಿ ಆಗ್ತಿರ್ತೋ ಏನೋ ಗೊತ್ತಿಲ್ಲ. ನೋಡ್ರಿ, ಇಲ್ಲಿ ಇವಾಗ ಬರ್ತಾಳೆ, ತೋರಿಸ್ತೇನೆ ನಿಮಗೆ. ಇವಾಗ ನೋಡ್ರಿ, ನೀರೇ ಇಲ್ಲ. ಲಾಸ್ಟ್ ಮೈದಾರದ ಜಾತ್ರೆ ನೀರು ಬಿಟ್ಟದ್ದು, ಅದಾದ್ಮೇಲೆ ಬಂದ್ ಮಾಡಿದ್ರು, ಒಂದನಿ ನೀರು ಫ್ಲೋ ಇಲ್ಲ. ಬ್ಯಾರಿಕೇಡ್ ಹಾಕಿದ್ದಾರೆ ನೋಡ್ರಿ, ಎಲ್ಲಿ ಸಹಿತ ಒಂದನಿ ನೀರು ಫ್ಲೋ ಇಲ್ಲ, ಎಲ್ಲ ಬಂದ್, ಭಾರತ್ ಬಂದ್ ಆಗಿಬಿಡತ್ ಪೂರ್ತಿ ನದಿನೇ. ಗ್ರೌಂಡ್ ವಾಟರ್ ಲೆವೆಲ್ ನೋಡಿದ್ರೆ 200 ಅಡಿ 300 ಅಡಿ ತಡ ಆಯ್ತೈತಿ. ನಮ್ಮ ತುಂಗಭದ್ರಾ ನದಿ ಇಲ್ಲದ್ರೆ ಇವತ್ತು ದಾವಣಗೆರೆ ಪರಿಸ್ಥಿತಿ ಕುಡಿಯೋ ನೀರಿಂದು. ಇವಾಗೇನು ಬೆಟರ್ ಐತಿ ಅಂತ ಹೇಳ್ತಲ್ಲ, ಬಟ್ ಈ ನದಿ ಇರೋದಕ್ಕೋಸ್ಕರ ಏನೋ ಒಂದು ಸ್ವಲ್ಪ. ಓಕೆ ಓಕೆ, ಅಲ್ಲಿ ಏನು ಪೈಪ್ ಕಾಣ್ತಾ ಇದ್ದಲ್ಲ, ಅದು ವಾಟ್ರು ಲಿಫ್ಟ್ ಮಾಡೋ ಪೈಪ್ ಅದು, ಅಲ್ಲಿ ಏನು ಕಾಣ್ತಾ ಇದ್ದಲ್ಲ. ಅಲ್ಲಿ ಇಲ್ಲಿಂದ ಸೀದಾ ಬರಮ್ಸಾರ್ಕು ಅದು ನೀರದು, ಅಲ್ಲಿ ಏನು ಇದಾವಲ್ಲ ಅವೆಲ್ಲ ಮೋಟ್ರು ಇದಾವೆ, ಅದರೊಳಗೆ ಸ್ವಿಚಸ್ಸು ಅವೆಲ್ಲ ಇದ್ದಾವೆ ನೋಡ್ರಿ. ಇದು ಅದಕ್ಕೋಸ್ಕರನೇ ಕಟ್ಟಿರೋದು, ಇದು ಕಟ್ಟೆನ. ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 60 ಕಿಲೋಮೀಟ್ರ್ ದೂರ ಇರೋಂಥ ಬರಮ್ಸಾರ್ಕ ನೀರು ಲಿಫ್ಟ್ ಆಗುತ್ತೆ ಇಲ್ಲಿಂದ. ಏನೇ ಇರಲಿ, ದಾವಣಗೆರೆ ಜನ ಪುಣ್ಯ ಮಾಡಿದ್ದಾರೆ ಈ ತಾಯಿ ಇರೋದಕ್ಕೆ. ಇಲ್ಲಿಂದ ಒಂದು ಸತಿ ಕೈ ಮುಗಿಬೇಕು. ಗ್ರೇಟ್. ಓಕೆ, ನೋಡ್ಬೋದು ನಮ್ಮ ವೆಹಿಕಲ್ಗಳು ಯಾವ ಥರ ನಿಂತಿದ್ದಾವೆ. ಗೋಪಿ ಬ್ರೋ ಫೋಟೋ ತೆಗಿತಾ ಇದ್ದಾರೆ. ಟೋಲೋ 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 ಟೋಲೋ, ಮೊದಲನೇ ಟೋಲೋ ಚಳಿಗರಿ ಟೋಲೋ. ಓಹೋ ಹೋ, ಈ ಮಾತಾಡ್ಕೊಂತದ್ ಕಾಣಿಸಕ್ಕೆ ಅದು ನೋಡೋ ಗಮನನೇ ಇಲ್ಲ, ಪೇಷನ್ಸು ಇಲ್ಲ. ಆ ಕಡೆ ಇತ್ತು ಇನ್ನೊಂದು ರೋಡು, ಸೈಡಿಗೆ ಬರೋದು ಬಿಟ್ಟು ನಾವೇ ಮಾಡ್ಕೊಳ್ಳೋದು. ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ
ಚೆಕ್ ಪೋಸ್ಟ್ಗಳು ಅದರಲ್ಲಿ ಹಾಕಿದ್ದಾರೆ. ನೀವೊಂದು ಕ್ಯೂರಿಯಾಸಿಟಿ ಐತಿ, ಯಾರು ಒಬ್ಬರು ನಮ್ಮನ್ನು ನಿಲ್ಲಿಸಿ ಚೆಕ್ ಮಾಡಬೇಕು ಯಾವ ಥರ ಇರ್ತದೆ, ನಮಗೆ ಒಂದು ಏನೋ ಒಂಥರ ಕಂಟೆಂಟ್ ಅವ್ರು ಸಿಗುತ್ತಲ್ಲ, ಯಾವ ಥರ ಅವರು ಪ್ರೊಸೆಸ್ ಮಾಡ್ತಾರೆ. ಈಗ ಎರಡು ಚೆಕ್ ಪೋಸ್ಟ್ನ ತಡಕೆ ಬಂದಿದ್ದೀವಿ, ಇಲ್ಲಿವರೆಗೂ ಯಾರು ಕೈ ಅಂದಿಲ್ಲ, ನೋಡೋಣ ಯಾರ ಮುಂದೆ ಏನಾದರೂ ಈ ಹೈವೇ ಬಿಟ್ಟು ತಳಗಿಳಿದ ಮೇಲೆ ಎಲ್ಲ ಚೆಕ್ ಮಾಡ್ತಾರೆ ಅನ್ನೋ ಒಂದು ಭಾಳ ಕ್ಯೂರಿಯಾಸಿಟಿ ಐತೆ ನನಗೆ. ಬಿಚ್ಚಿದ್ರೂ ಪರವಾಗಿಲ್ಲ, ಅವ್ರಿಗೆ ತೋರಿಸ್ಬೇಕು ನಾನೆಲ್ಲ ಬಿಚ್ಚಿ, ಅವರ ಒಂದು ಕರ್ತವ್ಯ ಯಾವ ಥರ ಮಾಡ್ತಾ ಇದಾರೆ ಅಂತೇಳಿ ನನಗೊಂದು ಏನಂತಾರಲ್ಲ ಏನಪ್ಪ ಅದು ನೆನಪಿ ಬರ್ತಾ ಇಲ್ಲ. ಅವ್ರ ಕೆಲಸನ ಅವ್ರ ಕರ್ತವ್ಯನ ಯಾವ ಥರ ಅವರು ಶಿಸ್ತುಬದ್ಧವಾಗಿ ಮಾಡ್ತಾ ಇದಾರೆ ಅನ್ನೋದೊಂದು ನೋಡ್ಬೇಕು, ತಿಳ್ಕೊಬೇಕು, ನೋಡೋಣ ಸಿಗ್ತಾರ ಏನೋ ಆ ಥರ. ಯಾಕಂದರೆ ಇನ್ನೂ 2-3 ದಿನ ಆಯ್ತು ಅಷ್ಟೇ ಇವಾಗ ಚುನಾವಣೆ ದಿನಾಂಕ ಘೋಷಣೆ ಮಾಡಿ, ಸೊ ಹಾಗಾಗಿ ಇನ್ನೂ ಇವಾಗಲೇ ಅಷ್ಟು ಟೈಟ್ ಮಾಡ್ತಾರಿಲ್ಲ ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಎಲೆಕ್ಷನ್ ಆಗ್ತಾ ಇದೆ, ಸೊ ನಮಗೆ ಎಲೆಕ್ಷನ್ ಎಲ್ಲ ಯಾಕೆ ಬೇಕು, ನಾವೇನು ವೋಟ್ ಹಾಕೋ ಕೆಲಸ ಮಾಡೋದ್ರ ಅಷ್ಟೇ. ದೇಶ ಒಳ್ಳೇದಾಗಬೇಕು ದೇಶಕ್ಕೆ, ನಮ್ಮ ಓಟಿಂದ ದೇಶಕ್ಕೆ ಒಳ್ಳೇದಾಗುತ್ತೆ ಅಂದರೆ ವೋಟ್ ಮಾಡೋಣ. ನಾವು ರೈಡರ್ಸ್, ರೈಡ್ನ ಮಾಡ್ತಾ ಇರ್ತಕ್ಕಷ್ಟೇ. ಎಲೆಕ್ಷನ್ ಬಂದಾಗ ನಮ್ಮ ಓಟ್ ಏನೈತೆ ಅದನ್ನು ಒತ್ತು ಬಂದ್ಬಿಟ್ರೆ ಮುಗಿಯುತ್ತೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ದೇವರು, ಪಕ್ಷ ಕಿಕ್ಷ ಎಲ್ಲ ಯಾಕೆ ಬೇಕು ಏನಂತೀರ, ಹೌದಲ್ರ? ಏನು ಅಂದರೆ ಬಂಗಾಪುರ ಅಂದ್ರೆ ನನಗೆ ಒಂದು ನೆನಪಾಗುತ್ತೆ, ನಮ್ಮ ವರ್ನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಫಿಲಮ್ ಮಾಡಿದ್ದಾರೆ ಬೌದ್ಧ ಗಂಡು ಅಂತ. ಆ ಫಿಲಮಲ್ಲಿ ಒಂದು ಹಾಡಿದೆ, ಗಂಡು ಎಂದರೆ ಗಂಡು ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು ಬಹದ್ದೂರು ಗಂಡು, ಆಹ ಬಹದ್ದೂರು ಗಂಡು ಅಂತ. ಆ ಹಾಡು ನೆನಪಾಗುತ್ತೆ ಇಲ್ಲಿ ಬಂದರೆ. ಏನಂದ್ರೆ ಹಾಡು ಈ ಊರಿಗೆ ಸಂಬಂಧಪಟ್ಟಂಗೆ ಹಾಡಿರೋದ ನನಗಂತೂ ಗೊತ್ತಿಲ್ಲ, ನಿಮಗೇನಾರ ಗೊತ್ತಿದ್ರೆ ಈ ಊರಿಗೆ ಸಂಬಂಧಪಟ್ಟ ಹಾಡಿರೋದು ಅಂತೇಳಿ ನಿಮಗಿರೋ ಅನ್ನಿಸಿದರೆ ಕಮೆಂಟ್ ಮಾಡಿರಪ್ಪ. ಸ್ಟ್ರೈಟ್ ಹೋದರೆ ಹುಬ್ಬಳ್ಳಿ, ರೈಟಿಗೆ ಕಟ್ಟಾದರೆ ಸವಣೂರು, ಲೆಫ್ಟಿಗೆ ಕಟ್ಟಾದರೆ ಯಾವುದಿದು ಬಂಕಾಪುರ, ಬಂಕಾಪುರದ ಮೇಲೆ ಮುಂಡುಗೋಡಿಗೆ ಹೋಗ್ಬೇಕು. ಇವಾಗ ಆನ್ಗಲ್ 28, ಮುಂಡುಗೋಡ 30, ಹಾವೇರಿ 25. ಹಾವೇರಿ ಹೋಗ್ತಲ್ಲ ಸ್ನೇಹಿತರೆ ನೋಡ್ಬೋದು, ಎಂಟ್ರೆನ್ಸ್ ಒಳಗೆ ಶ್ರೀ ಭಕ್ತ ಕನಕದಾಸರು ಏನಿದ್ದಾರೆ ಅವ್ರದ್ದೊಂದು ಸ್ಟ್ಯಾಚು ಇದೆ ಅಲ್ಲಿ. ಸೂಪರ್ ಬಾಡ, 6 ಕಿಲೋಮೀಟ್ರು ಬಾಡ ಬಂದುಬಿಟ್ಟು ಕನಕದಾಸರು ಹುಟ್ಟಿದ ಪ್ಲೇಸ್ ಅನಿಸುತ್ತೆ, ಮೇ ಬಿ ನನಗೂ ಅಷ್ಟು ಕನ್ಫರ್ಮ್ ಇಲ್ಲ. ಓದಿರೋದು ನೆನಪಿದೆ ಸ್ವಲ್ಪ, ಬಾಡ ಅಂತಲೇ ನೆನಪಿದ್ದಿದ್ದು ನನಗೆ. ಹೊಟ್ಟೆ ಹಸಿತಾ ಇದೆ, ಹೊಟ್ಟೆಗೆ ಕೂಳು ಬಿದ್ದುಬಿಟ್ರೆ ಎಲ್ಲಿ ಬೇಕಾದ್ರೂ ಶಿಸ್ತಾಗಿ ಅಡ್ಡಾಡ್ಬೋದು. ಫಸ್ಟ್ ಹೊಟ್ಟೆ ತುಂಬಿರ್ಬೇಕು, ಖಾಲಿ ಹೊಟ್ಟೆಗೆ ಏನು ಮಾಡೋಕೆ ಹೋಗ್ಬಾರ್ದು ಬೆಳಗ್ಗೆ ಬೆಳಗ್ಗೆನೆ. ಬಂಕಾಪುರಕ್ಕಂತೂ ಸಖತ್ ಅರ್ಲಿ ಬಂದೀವಿ, ಆಲ್ಮೋಸ್ಟ್ ಅಲ್ಲೇ ಒಂದು 100 ಕಿಲೋಮೀಟ್ರ್ ಕವರ್ ಆಗಿದೆ. ಇನ್ನೊಂದು 100 ಕಿಲೋಮೀಟರ್ಸ್ ಹೋದರೆ ಸಾತಾಡಿ ಫಾಲ್ಸ್, ಆಲ್ಮೋಸ್ಟ್ ಆಲ್ ಅರ್ಧವೇ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಬಂಕಾಪುರ ಆದಮೇಲೆ ನೆಕ್ಸ್ಟ್ ಮುಂಡ್ಗೋಡಕ್ಕೆ ಹೋಗ್ತೀವಿ, ಟಿಬೆಟಿಯನ್ ಕ್ಯಾಂಪ್ ಇದೆ ಅಂತಲ್ಲಿ. ನಾನು ಕರ್ನಾಟಕದಲ್ಲಿ ಒಂದೇ ಒಂದು ಟಿಬೆಟ್ ಕ್ಯಾಂಪ್ ಅಂತ ಅನ್ಕೊಂಡಿದ್ದೆ, ಅದು ಯಾವುದು ಕುಶಾಲನಗರದ ಹತ್ರ ಬರುತ್ತಲ್ಲ, ಇಲ್ಲ ಇಲ್ಲೊಂದಿದೆ ಮುಂಡ್ಗೋಡಲ್ಲಿ ಅಂತ ಹೇಳಿ ಸ್ನೇಹಿತರು ಒಬ್ಬರು ತಿಳಿಸ್ಕೊಟ್ರು. ನೋಡೋಣ ಹೇಗಿದೆ ಅಂತೇಳಿ, ನನಗೂ ಕುತೂಹಲ ತುಂಬ ಇದೆ. ಟಿಫನ್ ಎಷ್ಟಾಯ ಟೈಮ್ ನೋಡ್ರಿ? ಮುಂಗಡ ಹೊಡಿಯನ್ರ ನಡ್ರಿ, ಮುಂಗಡಿಗೆ ಹೋಗ್ಬಿಡ ನಡ್ರಿ. ಏ 1/2 ಗಂಟೆ ಜರ್ನಿ ಅಷ್ಟೇ, 27 ಕಿಲೋಮೀಟ್ರ್. ಸೊ ಸ್ನೇಹಿತರೆ ಮುಂಡುಗೋಡಿಗೆ ಹೋಗಿ ಟಿಫನ್ ನಾವು ಮಾಡ್ಬಿಡ್ತೀವಿ ಇವತ್ತಾಗ. ಬಂಕಾಪುರದಲ್ಲಿ ಒಳಗೆ ಹೋಗ್ಬೇಕು ಸಿಟಿ ಒಳಗೆ, ಇದು ಹೊರಗಿಂದ ಹೊರಗೆ ಹೋಗ್ತಾ ಇದ್ದೀವಿ ಇವಾಗ. ನಂದು 27 ಕಿಲೋಮೀಟರ್ಸ್ ಇದೆ ಅಷ್ಟೇ, ಒಂದು 1/2 ಅವರ್ ಜರ್ನಿ. ಸೊ ನಾವು ಇವಾಗ ಟುವರ್ಡ್ಸ್ ಮುಂಡುಗೋಡ ಹೋಗ್ತಾ ಇದ್ದೀವಿ. ಏನಂದರೆ ಪದೇ ಪದೇ ಸ್ಟಾಪ್ ಮಾಡೋದಕ್ಕಿಂತ ಒಂದು ಕಡೆ ಎಲ್ಲರೂ ಸ್ಟಾಪ್ ಮಾಡ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ ಅಂತಾಗೆ. ಸೊ ಮುಂಡುಗಡ ಹೋದ್ಮೇಲೆ ಮತ್ತೆ ನಿಮಗೆ ಸಿಗೋಣ, ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲಾಸ್ಟ್ ಟೈಮ್ ನಂದು ತೀರ್ಥಹಳ್ಳಿ ಉಡುಪಿ ವ್ಲಾಗ್ಸ್ಗಳನ್ನ ನೋಡಿರ್ತೀರಿ, ಫುಲ್ ಗ್ರೀನ್ರಿ ಗ್ರೀನ್ರಿ ಇತ್ತು. ಬಟ್ ಇವಾಗ ಹೋಗ್ತಾರಂಥ ಕಾಡಲ್ಲಿ ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿದೆ, ಎಲ್ಲ ಎಲೆಗಳು ಉದುರಿಸ್ಬಿಟ್ಟದೆ, ಮರಗಳು ಏನು ವಾಟರ್ ಸೋರ್ಸ್ ಇಲ್ಲದಕ್ಕೋಸ್ಕರ ಏ ಅದು ತನ್ನ ಜೀವನ ಮಾಡ್ಬೇಕಲ್ಲ, ತಾನು ಜೀವಂತ ಇರೋಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ಎಲ್ಲ ಎಲೆಗಳನ್ನ ಉದುರಿಸ್ಬಿಡುತ್ತೆ. ಸದ್ಯ ಯಾವ ಮರದಲ್ಲೂ ಸ್ವಲ್ಪ ಅಲ್ಪ ಸ್ವಲ್ಪ ಅಷ್ಟೇ ಗ್ರೀನ್ರಿ ಕಾಣ್ತಾ ಇರೋದು. ಇದು ಉಷ್ಣವಲಯದ ಕಾಡುಗಳಂತ ಏನು ಕರೀತಾರಲ್ಲ ಆ ಟೈಪ್ ಬರುತ್ತೆ ಅಂತ ಅನಿಸುತ್ತೆ. ಬಟ್ ಶಿವಮೊಗ್ಗ ಆ ಕಡೆ ಇರೋದೆಲ್ಲ ಎವರ್ಗ್ರೀನ್ ಫಾರೆಸ್ಟು ನೋಡ್ಬೋದು, ಎಲ್ಲ ಬೋಳ್ ಬೋಳ ಕಾಣಕತ್ತೆ, ಮರಗಳು ಮಾತ್ರ ಒಂದರಲ್ಲೂ ಎಲೆ ಇಲ್ಲ. ಭಾಳ ಕಮ್ಮಿ ಇರೋ ಎಲೆ ಇರೋ ಅಂಥವು ಮರಗಳು ಬೇರೆ ಇದ್ದಾವೆ,
ಬಟ್ ಆಲ್ಮೋಸ್ಟ್ ಆಲು ಎಲ್ಲಿ ಏನು ಉದುರಿಸಿದ್ದಾವೆ ಎಲ್ಲ ಸೇಮ್ ಒಂದೇ ತಳಿ ಮರಗಳು ಅಂತ ಅನಿಸುತ್ತೆ. ನೋಡ್ಬೋದು ಪಕ್ಕದಲ್ಲೇ ಕೆರೆ ಇದೆ, ಸಾಕಾದಾಗಿದೆ ಕೆರೆ ಮಾತ್ರ. ಮುಂಡ್ಗೋಡಿಗೆ ಇನ್ನು 6 ಕಿಲೋಮೀಟರ್ ಡಿಫ್ರೆನ್ಸ್ ಒಳಗೆ ಇರೋದಿದ್ದು ಕಾಡು. ಚೆಕ್ ಪೋಸ್ಟ್ ಇದೆ ಇಲ್ಲಿ, ಲೋಕಸಭಾ ಸಾರ್ವತ್ರಿಕ ಚುನಾವಣೆ. ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಾರ ಒಳಗಡೆ.